ಪಾಕ್ ಪರ ಘೋಷಣೆ, ದೇಶ ವಿಭಜನೆ, ಈ ಒಂದು ಹೇಳಿಕೆಗಳನ್ನ ಖಂಡಿಸಿ ಬಿಜೆಪಿ ನಿಯೋಗ ಇದೀಗ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಪಾಕ್ ಪರ ಘೋಷಣೆ, ದೇಶ ವಿಭಜನೆ ಹೇಳಿಕೆಗಳನ್ನ ಖಂಡಿಸಿ ಬಿಜೆಪಿ ನಿಯೋಗ ಇದೀಗ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರ ತಿರಂಗಾ ಯಾತ್ರೆ ಆರಂಭವಾಗುತ್ತೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ತಿರಂಗಾ ಯಾತ್ರೆಯನ್ನ ಆರಂಭಗೊಳಿಸ್ತಾ ಇದ್ದಾರೆ. ದೇಶಭಕ್ತಿ ಜಾಗೃತಿಗಾಗಿ ಈ ತಿರಂಗಾ ಯಾತ್ರೆಯ ಅನಿವಾರ್ಯತೆ ಇದೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕಾಗಿ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಪಾಕ್ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಮತ್ತು ದೇಶ ವಿಭಜನೆ ಹೇಳಿಕೆ ಕೊಟ್ಟಂತಹ ಸಂಸದ ಸುರೇಶ್ ಅವರ ಹೇಳಿಕೆ ಎರಡನ್ನೂ ಕೂಡ ಖಂಡಿಸಿ ಇದೀಗ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಂಡಿದೆ ಬಿಜೆಪಿ ನಾಯಕರ ಟೀಮ್. 4:30 ಎಕ್ಸಾಕ್ಟ್ ಆಗಿ ಈ ತಿರಂಗಾ ಯಾತ್ರೆ ಆರಂಭವಾಗುತ್ತೆ. ಟೌನ್ ಹಾಲ್ನಲ್ಲಿ ತಿರಂಗಾ ಯಾತ್ರೆಗೆ ಎಲ್ಲ ಬಿಜೆಪಿ ನಾಯಕರು ಕೂಡ ಸಜ್ಜಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ, ತಿರಂಗಾ ಯಾತ್ರೆಯ ಉದ್ದೇಶ ಏನು, ಎಷ್ಟೊತ್ತಿಗೆ ಆರಂಭ ಆಗ್ತಾ ಇದೆ, ಏನ್ ಹೇಳ್ತಾರೆ ಬಿಜೆಪಿ ನಾಯಕರು? ದಿವ್ಯ, ಬಿಜೆಪಿ ಅವರು ಇನ್ನೊಂದು ಕಾರ್ಯಕ್ರಮವನ್ನು ಕೂಡ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತದ್ದು. ತಿರಂಗಾ ಯಾತ್ರೆಯನ್ನ ಇವತ್ತು ಸಂಜೆ 4:30 ಬೆಂಗಳೂರಿನ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರ್ಗೂ ಕೂಡ ಒಂದು ರ್ಯಾಲಿ ತರ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ರೆ ಈಗಾಗಲೇ ಸಕಲ ಸಿದ್ಧತೆ ಆಗಿದೆ. ಈಗ ಬಂದ ಮಾಹಿತಿಗಳ ಪ್ರಕಾರ ತಿರಂಗಾ ಯಾತ್ರೆಗೆ ಜಮಾಯಿಸಿರುವಂತಹ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು. ಅಂದ್ರೆ ತಿರಂಗಾ ಯಾತ್ರೆಗೆ ಅವಕಾಶ ಮಾಡ್ಕೊಳ್ತಾ ಇಲ್ಲ ಪೊಲೀಸರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ಪಾಕ್ ಪರ ಘೋಷಣೆ, ದೇಶ ವಿಭಜನೆಕಾರಿ ಹೇಳಿಕೆಗಳನ್ನ ಖಂಡಿಸಿ ಬಿಜೆಪಿ ತಿರಂಗಾ ಯಾತ್ರೆಯನ್ನ ಕೈಗೊಳ್ತಾ ಇದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೇಶ ವಿರೋಧಿ ಹೇಳಿಕೆಗಳು, ದೇಶ ವಿರೋಧಿ ಮನಸ್ಥಿತಿಗಳು ಜಾಸ್ತಿ ಆಗ್ತವೆ. ಆ ಹಿನ್ನೆಲೆಯಲ್ಲೇ ದೇಶಭಕ್ತಿ ಜಾಗೃತಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಬೆಂಗಳೂರಿನ ಶಾಸಕರುಗಳು ಈ ಒಂದು ತಿರಂಗಾ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 4:30 ಆರಂಭ ಮಾಡಬೇಕು ಅನ್ನುವಂತ ನಿರ್ಧಾರ ಆಗಿದೆ. ಆದ್ರೆ ಪೊಲೀಸರು ಈಗ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಇಲ್ಲಿ ಎದ್ದಿರುವಂತದ್ದು. ಪೊಲೀಸರು ಈ ತಿರಂಗಾ ಯಾತ್ರೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ಆರೋಪವನ್ನು ಕೂಡ ಈಗ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ದಿವ್ಯ,